ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೂ ತಪ್ಪೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಒಳಗಡೆ ಹೋಗೋಣ ಇವತ್ತೇನು ಸ್ಪೆಷಲು ಅಂದರೆ ಇವತ್ತು ಏನೆಲ್ಲ ನಾರ್ಮಲ್ ಡೇ ಅಷ್ಟೇ ಏನು ಸ್ಪೆಷಲ್ ಡೇ ಅಂತ ಏನಿಲ್ಲ ಅದಕ್ಕೋಸ್ಕರ ಇವತ್ತು ಬೆಳಗ್ಗೆನೇ ಎದ್ದು ಎಲ್ಲ ಕೆಲಸ ಮುಗಿಸಿ ಬೆಳಗ್ಗೆ ತಿಂಡಿಗೆ ಅಂದ್ಬಿಟ್ಟು ಟೊಮೆಟೊ ಚಿತ್ರನ್ನ ಹಾಗೂ ಬಾಳೆಕಾಯಿ ಫ್ರೈ ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಈ ರೆಸಿಪಿ ಆಲ್ಮೋಸ್ಟ್ ನನ್ನ ಯೂಟ್ಯೂಬ್ ಚಾನಲಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಎಲ್ಲದರಲ್ಲೂ ಆಲ್ಮೋಸ್ಟ್ ಈ ರೆಸಿಪಿನ ಬಿಟ್ಟಿದ್ದೀನಿ ನೀವು ಬೇಕು ಅಂದರೆ ಚೆಕ್ಔಟ್ ಮಾಡ್ಕೊಬೋದು ನಾನು ಇನ್ಸ್ಟಾಗ್ರಾಮ್ ಐ ಡಿ ಬಂದು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ನೀವು ಹೋಗ್ಬಿಟ್ಟು ಫಾಲೋ ಮಾಡೋರು ಫಾಲೋ ಮಾಡ್ಕೊಳ್ಳಿ ಈಗ ನಾನು ಡೈಲಿ ಹಾಲು ಚೆನ್ನಾಗಿ ಕಾಯಿಸೇ ಇರ್ತೀನಿ ಅದರಲ್ಲಿ ಕೆನೆ ಎಲ್ಲ ಬರುತ್ತಲ್ಲ ಅದನ್ನೆಲ್ಲ ಇರ್ತೀನಿ ಏನಕ್ಕಪ್ಪ ಅಂದರೆ ಇದರಲ್ಲಿ ಬೆಣ್ಣೆ ಅಥವಾ ತುಪ್ಪ ಏನನ್ನ ಮಾಡ್ಕೊಳ್ಬೋದು ಅಂದ್ಬಿಟ್ಟು ಇನ್ಸ್ಟೆಂಟಾಗಿ ಸ್ವಲ್ಪ ಸ್ವಲ್ಪನೇ ನಾವು ಮನೇಲಿ ಮಾಡ್ಕೊಳ್ಳೋದ್ರಿಂದ ನಮಗೂ ಒಂದು ಖುಷಿ ಇರುತ್ತೆ ಮತ್ತು ಚೆನ್ನಾಗಿರುತ್ತೆ ಎಲ್ತು ಎಲ್ತ್ಗೂ ಒಳ್ಳೆಯದಾಗಿರುತ್ತೆ ಅನ್ನೋದಕ್ಕೋಸ್ಕರ ನಾನು ಮನೆಯಲ್ಲಿ ಈ ಥರ ಸ್ವಲ್ಪ ಸ್ವಲ್ಪನೇ ತುಪ್ಪ ಬೆಣ್ಣೆ ಏನನ್ನ ಮಾಡ್ಕೊಳ್ತಾ ಇರ್ತೀನಿ ಹಾಗೆಯೇ ತಿಂಡಿ ಎಲ್ಲ ಆಯಿತು ಟೀ ಮಾಡೋಣ ಅಂತ ಟೀ ಇಟ್ಟೆ ಟೀಗಿಡೋಷ್ಟರಲ್ಲಿ ಈ ಕಡೆ ಸಾಲ್ಟು ಮತ್ತು ಪೆಪ್ಪರ್ ಬಾಕ್ಸ್ ತೊಗೊಂಡು ಬಂದಿದ್ನಲ್ಲ ಅದಕ್ಕೆಲ್ಲ ಫಿಲ್ ಅಪ್ ಮಾಡ್ತಾ ಇದ್ದೀನಿ ಉಪ್ಪು ಮತ್ತು ಮೆಣಸು ಪುಡಿನ ಈಗ ಹಣ್ಣುಗಳ ಸೀಸನ್ ನಿಮಗೆ ಗೊತ್ತಿರೋಂಗೆ ಸೌತೆಕಾಯಿ ಮತ್ತು ಹಣ್ಣು ಪ್ರತಿಯೊಂದು ಏನಾನ ತಿನ್ನಬೇಕು ಅನಿಸುತ್ತೆ ನೀರ ನೀರಿನ ಅಂಶ ಜಾಸ್ತಿ ತಿಂದಷ್ಟು ಒಳ್ಳೆಯದಲ್ವ ಅದಕ್ಕೋಸ್ಕರನೇ ಈ ಥರ ಪೆಪ್ಪರು ಸಾಲ್ಟ್ ಹಾಕ್ಕೊಂಡು ತಿಂದರೆ ಇನ್ನೂ ಮಕ್ಕಳಿಗೆ ರುಚಿ ಹೆಚ್ಚಾಗುತ್ತೆ ಅದಕ್ಕೋಸ್ಕರ ಈ ಥರ ಎಲ್ಲ ಹಾಕಿ ಡೈನಿಂಗ್ ಟೇಬಲ್ ಮೇಲೆ ಇಟ್ಬಿಟ್ರೆ ಅವರು ಅವಾಗ ಅವಾಗ ಹಣ್ಗಳು ಕೊಟ್ಟಾಗ ಅವರೇ ಪೆಪ್ಪರ್ ಸಾಲ್ಟ್ ಹಾಕ್ಕೊಳ್ತಾರೆ ಯಾವಾಗಲೂ ನಾವೇ ಹಾಕ್ಕೊಡ್ಬಾರ್ದು ಇವೆಲ್ಲ ಅವರು ಹಾಕೊಂಡು ತಿಂದ್ರೇ ಅವ್ರಿಗೂ ಗೊತ್ತಾಗುತ್ತೆ ನಾವು ಹೆಂಗೆ ಹಾಕ್ಕೊಬೇಕು ಏನು ತಿನ್ನಬೇಕು ಎಲ್ಲದಕ್ಕೂ ನಾವೇ ಹಾಕ್ಕೊಡ್ತಾಯಿದ್ರೆ ಅದು ಚೆನ್ನಾಗಿರಲ್ಲ ಅವ್ರಿಗೆ ಅದೇ ಅಭ್ಯಾಸ ಆಗೋಗುತ್ತೆ ಆಮೇಲೆ ಅಡುಗೆಗೆ ರೆಡಿ ಮಾಡ್ಕೊಳ್ಳೋಣ ಅನ್ನೋಷ್ಟರಲ್ಲಿ ಈ ಕಡೆ ನಮ್ಮ ಮನೆಗೆ ಆಂಟಿ ಬರ್ತಾರಲ್ಲ ಇವರು ಒಂದು ಹತ್ತು ವರ್ಷದಿಂದ ನನಗೆ ಪರಿಚಯ ನನ್ನ ಮಗ ನನ್ನ ಮಗನ ಪ್ರೆಗ್ನೆಂಟಿಂದ ತುಂಬ ಪರಿಚಯ ಅವರು ಡೈಲಿ ಬರ್ತಾರೆ ಏನನ್ನ ಚಿಕ್ಕ ಪುಟ ಎಲ್ಪ್ ಮಾಡಿಕೊಡ್ತಾರೆ ಒಂದು ಸೊ ಬೆಳ್ಳುಳ್ಳಿ ಸುಲಿಯೋದು ಅಥವಾ ಈರುಳ್ಳಿ ಏನನ್ನ ತರಕಾರಿ ಕಟ್ ಮಾಡೋದು ಸೊಪ್ಪು ಬಿಡಿಸೋದು ಆ ಥರ ಏನಾನ ಇದ್ದರೆ ಎಲ್ಪ್ ಮಾಡಿಕೊಡ್ತಾರೆ ಅವರು ಒಂದಿನ ಬರಲಿಲ್ಲ ಅಂದರೆ ನಮಗೂ ಬೇಜಾರಾಗುತ್ತೆ ಅಯ್ಯೋ ಬರಲಿಲ್ವಲ್ಲ ಬರಲಿಲ್ವಲ್ಲ ಅಂತ ಅವ್ರು ಬಂದ ಮೇಲೆ ನಾನು ಕೂಡ ತಿಂಡಿ ತಿನ್ನೋದು ಅವ್ರ ಜೊತೆ ಅವರಿಲ್ಲ ಅಂದರೆ ಏನೋ ಕಳ್ಕೊಂಡ್ಬಿಟ್ಟಿದ್ದೀವಿ ಅಂತ ಅನಿಸುತ್ತೆ ಒಂದೊಂದ್ಸಲಿ ಅದಕ್ಕೋಸ್ಕರ ಅವ್ರು ಬರೋದೇ ಕಾಯ್ತಾಯಿರ್ತೀವಿ ಈಗ ಎಲ್ಲ ಕೆಲಸ ಆಗಿದ ನಂತರ ನಾನು ಫ್ರೆಶ್ಅಪ್ ಆದೆ ಮಕ್ಕಳೆಲ್ಲ ಅಪ್ ಆದರು ಈಗ ಅವ್ರು ತಿಂಡಿ ತಿಂದಿದ್ದು ಹಾಗಿದೆ ಮಧ್ಯಾಹ್ನ ಅಡುಗೆಗೆ ರೆಡಿ ಮಾಡಬೇಕು ಸಿಂಪಲ್ಲಾಗಿ ಬೆಂಡೆಕಾಯಿ ಸಾಂಬಾರು ಮಾಡೋಣ ಅಂತ ತುಂಬ ದಿನಗಳೇ ಆಗೋಗ್ಬಿಟ್ಟಿತ್ತು ಬೆಂಡೆಕಾಯಿ ಸಾಂಬಾರು ಮಾಡಿ ನಾನು ಮಾಡೋ ಸಾಂಬಾರು ಆಲ್ಮೋಸ್ಟ್ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ಅದೇ ಥರನೇ ಇವತ್ತೊಂದು ಬೆಂಡೆಕಾಯಿ ರೆಸಿಪಿ ತೋರಿಸ್ತಾ ಇದ್ದೀನಿ ಏನಿಲ್ಲ ಸಿಂಪಲಾಗಿ ಅದೇ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಹೆಲ್ತ್ಗೂ ಒಳ್ಳೆಯದು ಬೇಳೆ ತೊಗೊಂಡಿದ್ದೀನಿ ಒಂದು ಲೋಟದಷ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ಬೇಳೆ ತೊಗೊಳ್ಬೋದು ಹಾಗೆಯೇ ಒಂದು ಮೂರು ಟೊಮೆಟೊ ಒಂದು ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಈರುಳ್ಳಿ ಕೂಡ ಹಾಕ್ಕೊಳ್ಬೇಕಾಗುತ್ತೆ ನಾನು ಆಮೇಲೆ ಲಾಸ್ಟಿಗೆ ಹಾಕ್ಕೊಳ್ತೀನಿ ಈಗ ನೀರು ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ತಾ ಇದ್ದೀನಿ ಇಟ್ಕೊಂಡು ಇದನ್ನು ಒಂದು ಮೂರು ವಿಷಲ್ ಕೂಗಿಸ್ಕೊಂಡ್ರೆ ಆಯಿತು ನಾನು ಈರುಳ್ಳಿನೂ ಅಷ್ಟೇ ಸಿಪ್ಪೆ ತೆಗೆದು ತೊಳ್ಕೊಂಡ್ಬಿಡ್ತೀನಿ ಏನೋ ಅದೊಂದು ಇಷ್ಟ ಆಗೋಲ್ಲ ಕಟ್ ಮಾಡಿ ಸಿಪ್ಪೆ ತೆಗೆದುಬಿಟ್ಟು ಹಾಗೆ ಹಾಕ್ಕೊಳ್ಳೋದಕ್ಕೆ ಇಷ್ಟ ಆಗಲ್ಲ ಅದಕ್ಕೆ ನಾನು ಈರುಳ್ಳಿನೂ ಸುಮ್ಮನೆ ಮೇಲೆ ನೀರಲ್ಲಿ ತೊಳೆದು ಬಿಟ್ಟು ಹಾಕ್ಕೊಳ್ತೀನಿ ಈಗ ಇದು ಇದನ್ನೆಲ್ಲ ಚೆನ್ನಾಗಿ ಕೂಗೋಕ್ಕೆ ಇಟ್ಕೊಳ್ತೀನಿ ಹಾಗೆಯೇ ಇದ್ರ ಕಾಂಬಿನೇಷನ್ ಆಗಿ ಬೆಂಡೆಕಾಯಿ ಫ್ರೈ ಮಾಡ್ತಾ ಇದ್ದೆ ಏನಾನ ಪಲ್ಯ ಮಾಡೋಣ ಅನ್ನಿಸ್ತಾ ಇತ್ತು ಸರಿ ಬೆಂಡೆಕಾಯಿಯೇ ಇತ್ತು ಇನ್ನೊಂದು ಸ್ವಲ್ಪ ಇತ್ತು ಸ್ವಲ್ಪದಲ್ಲಿ ಬೇರೆ ಥರ ಪಲ್ಯ ಮಾಡೋಕ್ಕೂ ಹಾಗಲ್ಲ ಅದಕ್ಕೋಸ್ಕರ ಫ್ರೈ ಥರ ಮಾಡೋಣ ಅಂದ್ಬಿಟ್ಟು ಬೆಂಡೆಕಾಯಿ ಫ್ರೈ ಮಾಡೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಉದ್ದಕ್ಕೆ ಹೆಚ್ಕೊಬೇಕು ಫಸ್ಟ್ ಸಾಂಬಾರಿಗೆ ಕಟ್ ಮಾಡ್ಕೊಂಬಿಡ್ತೀನಿ ಬೆಂಡೆಕಾಯಿ ಹಾಗೆಯೇ ಈ ಕಡೆ ರೈಸ್ ಮಾಡ್ಕೊಳ್ತಾ ಇದ್ದೀನಿ ಬೇಗ ಬೇಗ ರೈಸು ಇಟ್ಕೊಂಬಿಟ್ರೆ ಬೇಗ ಆಗುತ್ತೆ ಅನ್ನೋದಕ್ಕಷ್ಟೇ ಈಗ ಸಾಂಬಾರೆಲ್ಲ ಕುಕ್ಕರ್ಗೆ ಹೋಗಿದ ನಂತರ ನಾನು ಈ ಕಡೆ ಅಕ್ಕಿ ತೊಳೆದು ಹಾಕೊಳ್ತಾ ಇದ್ದೀನಿ ನೀರು ಕುದೀತಾ ಇದ್ದಂಗೆ ಅಕ್ಕಿ ತೊಳೆದು ಹಾಕೊಂಡ್ರೆ ಆಗುತ್ತೆ ಈಗ ಕುಕ್ಕರ್ ಕೂಗಿದ ನಂತರ ಒಂದು ಪ್ಯಾನ್ ಇಟ್ಕೊಳ್ತಾ ಇದ್ದೀನಿ ಆ ಪ್ಯಾನ್ಗೆ ಬೆಂಡೆಕಾಯಿ ಕಟ್ ಮಾಡಿದ್ನಲ್ಲ ಸಾಂಬಾರಿಗೆ ಅಂದ್ಬಿಟ್ಟು ಅದನ್ನು ಹಾಕೊಳ್ತಾ ಇದ್ದೀನಿ ಇದು ಇರುತ್ತಲ್ಲ ಅದು ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದ್ರಿಂದ ಬೇಗ ಅದರಲ್ಲಿ ಅಂಟಿನಂಶ ಎಲ್ಲ ಇರುತ್ತಲ್ಲ ಅಂತ ಅದೆಲ್ಲ ಬೇಗ ಹೋಗುತ್ತೆ ಮತ್ತು ಲೋ ಫ್ಲೇಮಲ್ಲಿ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬೆಂಡೆಕಾಯಿ ಎಲ್ಲ ಕಪ್ಪಾಗಿ ಹೋಗ್ಬಿಡುತ್ತೆ ಈ ಕಡೆ ನೀರು ಕುದೀತಾ ಇದೆ ಕುದಿಯೋ ನೀರಿಗೆ ಅಕ್ಕಿ ತೊಳೆದ್ಬಿಟ್ಟು ಹಾಕೊಳ್ತಾ ಇದ್ದೀನಿ ಈಗ ಬೆಂಡೆಕಾಯಿ ಒಂದು ಕಡೆ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಈ ಥರ ಫ್ರೈ ಆಗಬೇಕು ಆಮೇಲೆ ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬೇಗ ಕಪ್ಪಾಗೋ ಚಾನ್ಸಸ್ ಇರುತ್ತೆ ಈ ಥರ ಮಾಡೋದ್ರಿಂದ ಸಾಂಬಾರು ಒಂಥರ ಲೋಳೆ ಲೋಳೆ ಥರ ಬರೋಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಹಾಕ್ಕೊಂಡ್ರೆ ಬ ಸಾಂಬಾರಿಗೆ ಲೋಳೆ ಲೋಳೆ ಥರ ಬರಲ್ಲ ನಾರ್ಮಲಾಗಿರುತ್ತೆ ಮತ್ತು ನಾವು ಫ್ರೈ ಮಾಡ್ಕೊಳ್ದಿರ ಹಾಕ್ಕೊಂಡ್ರೆ ಏನಾಗುತ್ತಪ್ಪ ಅಂತ ಕೇಳಿದ್ರೆ ಬೇಗ ಅಳಿಸೋಗುತ್ತೆ ಈ ಬೇಸಿಗೆಗಾಲದಲ್ಲಿ ಬೆಳಗ್ಗೆ ಮಾಡಿದ ಸಾಂಬಾರು ಸಂಜೆಗೆ ಅಳ ಕಲ್ಸೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಆ ಆದಷ್ಟು ಫ್ರೈ ಮಾಡ್ಕೊಳ್ಬೇಕು ಓಕೆ ಇವಾಗ ಇದಕ್ಕೆ ಬೆಂಡೆಕಾಯಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಉದ್ದುದ್ದಕ್ಕೆ ಕಟ್ ಮಾಡ್ಕೊಳ್ಬೇಕು ಚೆನ್ನಾಗಿ ತೊಳೆದು ಒಂದು ಬಟ್ಟೆಯೆಲ್ಲ ಅಥವಾ ಟಿಶ್ಯೂ ಪೇಪರೆಲ್ಲ ಕ್ಲೀನಾಗಿ ಒರೆಸ್ಬಿಟ್ಟು ಈ ಥರ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ ನಂತರ ಈಗ ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ ಬನ್ನಿ ಅಚ್ಚಕಾರದ ಪುಡಿ ಬರೀ ಅಚ್ಚಕಾರದ ಪುಡಿ ಹಾಕ್ಕೊಳ್ಬೇಕಾಗತ್ತೆ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು ಹಾಗೆ ಒಂದು ಮುಕ್ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲ ಒಂದು ಕಾಲು ಟೀ ಸ್ಪೂನ್ಗಿನ್ನ ಸ್ವಲ್ಪ ಜಾಸ್ತಿ ಧನಿಯಾ ಪುಡಿ ಒಂದು ಚಿಟಿಗೆ ಅರಶಿನ ಪುಡಿ ಹಾಗೆ ಸ್ವಲ್ಪ ಜೀರಿಗೆ ಪುಡಿ ಒಂದೇ ಒಂದು ಟೀ ಸ್ಪೂನಷ್ಟು ಟೀ ಸ್ಪೂನಷ್ಟು ಕಡಲೆ ಇಟ್ಟು ಟೀ ಸ್ಪೂನಲ್ಲ ಒಂದು ಟೇಬಲ್ ಸ್ಪೂನಷ್ಟು ಕಡಲೆ ಇಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಬಾರ್ದು ಹಂಗೆ ಕಲಿಸ್ಕೊಳ್ಬೇಕಾಗುತ್ತೆ ಹಾಗೇ ಕಲಿಸ್ಕೊಳ್ಳೋಕೆ ಮುಂಚೆ ಒಂದು ಸ್ವಲ್ಪ ನಿಂಬೆ ರಸ ಇದ್ದೀನಿ ಸ್ವಲ್ಪ ನಿಂಬೆ ರಸ ಹಾಕ್ಕೊಳ್ಳೋದ್ರಿಂದ ಹುಳಿ ಹುಳಿ ಖಾರ ಖಾರ ಉಪ್ಪು ಉಪ್ಪು ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಬೆಂಡೆಕಾಯಲು ಸ್ವಲ್ಪ ನೀರಿನಂಶ ಇರೋದ್ರಿಂದ ಕ್ಲೀನಾಗಿ ಕೋಟಿಂಗ್ ಆಗುತ್ತೆ ಕಡಲೆ ಹಿಟ್ಟೆಲ್ಲ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಬೆಂಡೆಕಾಯಲ್ಲಿ ಉಪ್ಪು ಖಾರ ಹಿಡ್ದಿರುತ್ತೆ ಇರುತ್ತೆ ನಿಮಗೆ ಬೇಕು ಅಂದರೆ ಒಂದು ಹಾಫ್ ಆನ್ ಅವರ್ ಫ್ರಿಡ್ಜಲ್ಲಿ ಬೇಕಾದರೂ ಇಟ್ಕೊಳ್ಬೋದು ಅದೇ ಇಮಿಡಿಯೇಟಾಗಿ ಕೂಡ ಹಾಕ್ಕೊಳ್ಬೋದು ತುಂಬ ಚೆನ್ನಾಗೇ ಇರುತ್ತೆ ಅದರಲ್ಲೇನು ಡಿಫ್ರೆಂಟ್ ಏನಿರಲ್ಲ ಈ ಕಡೆ ಅನ್ನ ಎಲ್ಲ ಆಗಿದೆ ಅನ್ನ ನೀರೆಲ್ಲ ಬಸ್ತಿ ಇಡ್ತಾ ಇದ್ದೀನಿ ಈಗ ಬೇಳೆ ಎಲ್ಲ ಈ ಕಡೆ ಸಾಂಬಾರಿಗೆ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ನಾನು ಸಾಂಬಾರು ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಾನು ಮನೇಲಿ ಮಾಡಿರೋ ಸಾಂಬಾರು ಪುಡಿನೇ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಅಕಸ್ಮಾತ್ ಹೊರ್ಗಡೆಯಿಂದ ತಂದಿರೋ ಸಾಂಬಾರು ಪುಡಿ ಬೇಕಾದರೂ ಹಾಕ್ಕೊಳ್ಬೋದು ಮನೇಲಿ ಮಾಡಿರೋದ್ರಿಂದ ತುಂಬ ಸ್ವಲ್ಪ ಸಾಂಬಾರು ಟೇಸ್ಟಿಯಾಗಿರುತ್ತೆ ಹೊರಗಡೆಯದು ಅಷ್ಟೇ ನನಗಿಷ್ಟ ಆಗೋಲ್ಲ ನಾನು ಯಾವಾಗಲೂ ಮನೇಲಿ ಮಾಡಿಬಿಟ್ಟೆ ಸಾಂಬಾರು ಪುಡಿ ಹಾಕ್ಕೊಳ್ಳೋದು ಇದರ ರೆಸಿಪಿನೂ ಆಲ್ಮೋಸ್ಟ್ ನಾನು ಹಿಂದಿನ ವ್ಲಾಗಲ್ಲೇ ಹಾಕಿದ್ದೀನಿ ನಿಮ್ಗೆ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸಾಂಬಾರು ಪುಡಿ ರೆಸಿಪಿ ನೀವು ಚೆಕ್ಔಟ್ ಮಾಡ್ಕೊಳ್ಬೋದು ಈಗ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ ನಂತರ ಹುರಿದಿರುವ ಬೆಂಡೆಕಾಯಿ ಕೂಡ ಡೈರೆಕ್ಟಾಗಿ ಹಾಕ್ಕೊಂಡು ನೀರಿನದ ಎಷ್ಟು ಬೇಕೋ ಅಷ್ಟು ನೋಡ್ಕೊಳ್ಬೇಕಾಗುತ್ತೆ ನಿಮಗೆ ತೆಳ್ಳಗೆ ಬೇಕಾ ಗಟ್ಟಿ ಬೇಕಾ ಮೀಡಿಯಮಗೆ ಬೇಕಾ ನೀವೇ ಇಲ್ಲೇ ಅಂದಾಜು ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಟ್ರೆ ಆಯಿತು ಇದನ್ನು ಚೆನ್ನಾಗಿ ಕುದಿಯಕ್ಕೆ ಇಡಬೇಕು ಏನಿಲ್ಲ ಅಂದ್ರೂ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಬೇಕು ಅಂದರೆ ಬೆಂಡೆಕಾಯಿ ಬೆಂದಿದೆ ಅಂತ ನಿಮಗೆ ಗೊತ್ತಾದರೆ ಸಾಂಬಾರು ರೆಡಿಯಾಗಿದೆ ಆಗ ಸಾಂಬಾರು ಪುಡಿ ಸ್ಮೆಲ್ಲೆಲ್ಲ ಇರುತ್ತಲ್ಲ ಅದೆಲ್ಲ ಹೋಗಿರುತ್ತೆ ಈಗ ಈ ಕಡೆ ನಾನು ಸ್ವಲ್ಪ ಸಾಂಬಾರಿಗೆ ಒಗ್ಗರಣೆ ಹಾಕೊಳ್ಳೋಣ ಕುದೀತಾಯಿದ್ದ ಸಾಂಬಾರು ಇದ್ದಷ್ಟು ಘಮ ಘಮ ಅಂತಿರುತ್ತೆ ನಾವು ನಾರ್ಮಲ್ ಬೇಳೆ ಸಾಂಬಾರು ಮಾಡೋದಕ್ಕಿಂತ ಈ ಥರ ಬೆಂಡೆಕಾಯಿ ಹಾಕಿಬಿಟ್ಟು ತರಕಾರಿ ಏನೇನೋ ಹಾಕ್ಬಿಟ್ಟು ಸಾಂಬಾರು ಮಾಡಿ ಅದ್ರ ಫ್ಲೇವರೇ ಚೇಂಜ್ ಆಗುತ್ತೆ ಬೇಳೆ ಸಾಂಬಾರು ಸ್ಮೆಲ್ಲೇ ಒಂಥರ ಇರುತ್ತೆ ಬೆಂಡೆಕಾಯಿ ಸಾಂಬಾರು ಅಥವಾ ತರಕಾರಿ ಸಾಂಬಾರು ಸ್ಮೆಲ್ಲೇ ಒಂಥರ ಇರುತ್ತೆ ಈಗ ಇದಕ್ಕೆ ಒಗ್ಗರಣೆ ನಾರ್ಮಲಾಗಿ ಈರುಳ್ಳಿ ಏನೋ ಹಾಕ್ತಾಯಿಲ್ಲ ನಾನು ಎಣ್ಣೆ ಸಾಸಿವೆ ಒಣಮೆಣ್ಸಿನ್ಕಾಯಿ ಕರಿಬೇವು ಇಷ್ಟು ಹಾಕ್ಕೊಳ್ತಾ ಇದ್ದೀನಿ ಈಗ ಒಗ್ಗರಣೆ ಮಾಡಿರೋ ಪ್ಯಾನ್ಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಎಣ್ಣೆ ಏನು ಡಿಪ್ ಡೀಪ್ ಫ್ರೈಗೆ ಮೀಡಿಯಮಾಗೂ ಒಂದು ಸ್ವಲ್ಪ ಮುಳುಗೋ ಥರ ಹೆದ್ರೆ ಆಯಿತು ಸ್ವಲ್ಪ ನಿಧಾನ ಬೆಂಡೆಕಾಯಿ ಬೇಯೋದು ಅಂದರೆ ಫ್ರೈ ಆಗೋದು ಎಣ್ಣೆಯಲ್ಲಿ ನೋಡಿಕೊಂಡು ಚೆನ್ನಾಗಿ ಕ್ರಿಸ್ಪಿಯಾಗಿ ಬೇಕಾ ಇಲ್ಲ ನಿಮಗೆ ಯಾವ ಥರ ಬೇಕೋ ಆ ಥರ ನೀವು ಬೇಯಿಸ್ಕೊಳ್ಬೋದಾಗುತ್ತೆ ನೋಡ್ತಾ ಇದ್ರೇ ಗೊತ್ತಾಗುತ್ತೆ ಬೆಂದಿದೆ ಅನ್ನೋ ಥರ ಹೀಗೆ ಇದನ್ನೆಲ್ಲ ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೀವು ಊಟದ ಜೊತೆ ಅಲ್ಲದೆ ಇದ್ರೂ ಸಂಜೆ ಸ್ನ್ಯಾಕ್ಸ್ಗೆ ಅಥವಾ ಮಕ್ಕಳು ಏನಾರ ಕೇಳಿ ತಕ್ಷಣ ಈ ಥರ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ತಿಂತಾರೆ ಈ ಕುರ್ಕುರೆ ಲೇಸು ಅದೆಲ್ಲ ಕೊಡೋ ಬದಲು ಈ ಥರ ಕ್ರಿಸ್ಪಿಯಾಗಿ ಒಂದು ಸ್ವಲ್ಪ ಲೈಟಾಗಿ ಸಾಸ್ ಹಾಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಅಂದರೆ ಸ್ಯಾಕ್ ಸ್ನ್ಯಾಕ್ಸ್ ಟೈಮ್ಗೆ ಇಲ್ಲಾಂದರೆ ಊಟದ ಟೈಮ್ಗೂ ತುಂಬ ಚೆನ್ನಾಗಿರುತ್ತೆ ಇವಾಗ ಇದ್ರ ಜೊತೆಗೆ ನಾನು ಮೊಟ್ಟೆ ಮಾಡ್ಕೊಳ್ತಾ ಇದ್ದೀನಿ ಆಮ್ಲೆಟ್ ಥರ ಇದಕ್ಕೆ ಒಂದು ಮೂರು ಮೊಟ್ಟೆನ ಅಂದರೆ ಸ್ವಲ್ಪ ಎಣ್ಣೆ ಎಲ್ಲ ಇರುತ್ತಲ್ಲ ಅದರಲ್ಲೇ ಬೆಂಡೆಕಾಯಿ ಫ್ರೈ ಆಗಿರುತ್ತೆ ಅದರಲ್ಲಿ ಖಾರದ ಪುಡಿ ಎಲ್ಲ ಇರುತ್ತೆ ಅದಕ್ಕೋಸ್ಕರ ಅದೇ ಎಣ್ಣೆಗೆ ನಾನು ಮೂರು ಮೊಟ್ಟೆ ಹೊಡೆದು ಹಾಕ್ಕೊಂಡು ಪ್ಯಾನ್ ಎಷ್ಟಾಗ್ಲ ಇದೆಯೋ ಅಷ್ಟಾಗ್ಲೂ ಹಾಕ್ಕೊಳ್ತಾ ಇದ್ದೀನಿ ಲಾಸ್ಟಿಗೆ ಒಂದು ಸ್ವಲ್ಪ ಉಪ್ಪು ಮತ್ತು ಪೆಪ್ಪರ್ ಪೌಡರ್ ಹಾಕ್ಕೊಂಡು ಎರಡು ಕಡೆಯೂ ಕ್ಲೀನಾಗಿ ಫ್ರೈ ಮಾಡಿಕೊಂಡ್ರೆ ಒಂದೇ ಆಮ್ಲೆಟ್ನ ಆಮ್ಲೆಟ್ನ ನಾಲ್ಕು ಭಾಗ ಮಾಡಿಕೊಂಡ್ರೆ ನಾಲ್ಕು ಜನಕ್ಕೂ ಆಗುತ್ತಷ್ಟೇ ಇದನ್ನು ಒಂಥರ ಪಿಜ್ಜಾ ಟೈಪ್ ಇರೋದ್ರಿಂದ ಮಕ್ಕಳು ಈಸಿಯಾಗಿ ನೋಡಿದ ತಕ್ಷಣ ಒಂಥರ ಅಟ್ರ್ಯಾಕ್ಟ್ ಆಗುತ್ತೆ ತಿನ್ನೋದಕ್ಕೂ ಇಷ್ಟಪಡ್ತಾರೆ ಈಗ ಮಧ್ಯಾಹ್ನದ ಊಟ ಪೂರ್ತಿ ರೆಡಿ ಆಯಿತು ಹೊಟ್ಟೆ ತುಂಬ ಇದೆ ನನಗೂ ಕೂಡ ಮಕ್ಕಳಿಗೂ ಅಷ್ಟೇ ತುಂಬ ಹಸಿತಾ ಇದೆ ಬೆಳಗ್ಗೆ ಬೇಗ ನಾಷ್ಟ ಮಾಡಿ ಮತ್ತೆ ಕೆಲಸ ಮಾಡೋಷ್ಟರಲ್ಲೇ ಇಷ್ಟೊತ್ತಾಯಿತು ಈಗ ಅಡುಗೆ ಮಾಡಿ ಅಡುಗೆ ಮನೆ ಕ್ಲೀನ್ ಮಾಡಿ ಊಟ ಮಾಡಿದ್ರೆ ಮುಗೀತು ಸ್ವಲ್ಪ ರೆಸ್ಟ್ ಮಾಡಬೇಕಷ್ಟೇ ಈಗ ಊಟ ಮಾಡಿಕೊಂಡು ಮತ್ತು ನಿಮಗೆ ಸಿಗ್ತೀನಿ ಈ ಮಕ್ಕಳಿಗೆ ರಜೆ ಇರೋ ಟೈಮಲ್ಲಂತೂ ಈ ಥರ ಮಧ್ಯಾಹ್ನದ ಹೊತ್ತಾಗಲಿ ನಾ ಬೆಳಗ್ಗೆ ಹೊತ್ತಾಗಲಿ ರಾತ್ರಿ ಹೊತ್ತಾಗಲಿ ಜೊತೆ ಕೂತ್ಕೊಂಡು ಊಟ ಮಾಡೋದೇ ಒಂಥರ ಚೆಂದ ಇರುತ್ತೆ ಮತ್ತು ಏನೋ ಒಂಥರ ಖುಷಿ ಎಲ್ಲರೂ ಕೂತ್ಕೊಂಡು ನಾಲ್ಕು ಜನ ಕೂತ್ಕೊಂಡು ಊಟ ಮಾಡಿದ್ರೆ ಫ್ಯಾಮಿಲಿ ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಮಾತಾಡ್ಕೊಂಡು ತಿನ್ಬೋದು ಹಾಗೇ ಅನ್ನ ಸಾರು ಇದಕ್ಕೆ ಒಂದು ಎರಡು ಸ್ಪೂನ್ ತುಪ್ಪ ಕೊಟ್ಬಿಟ್ರೆ ಹೊಟ್ಟೆ ತುಂಬ ಊಟ ಮಾಡ್ಬೋದು ಮಕ್ಳಿಗೆ ಅಂದರೆ ಇಷ್ಟ ಆಗುತ್ತೆ ಎಲ್ಲರಿಗೂ ಮಕ್ಕಳಿಗೂ ಅಷ್ಟೇ ದೊಡ್ಡೋರಿಗೂ ಅಷ್ಟೇ ನನ್ನ ಮಗಳು ತುಪ್ಪ ತಿನ್ನಲ್ಲ ಅವಳಿಗೆ ಅದೇನೋ ಗೊತ್ತಿಲ್ಲ ತುಪ್ಪ ಅಂದರೆ ಹಾಗಲ್ಲ ನನ್ನ ಮಗನಿಗೂ ನನಗೆ ನನ್ನ ಹಸ್ಬೆಂಡ್ಗೆ ಮೂರು ಜನಕ್ಕೂ ತುಂಬ ಇಷ್ಟ ತುಪ್ಪ ಅಂದರೆ ಈಗ ಮಧ್ಯಾಹ್ನದ ಊಟ ಆಯಿತು ಸ್ವಲ್ಪ ರೆಸ್ಟ್ ಮಾಡಿದ್ವಿ ರೆಸ್ಟ್ ಎಲ್ಲ ಮಾಡಿದ ನಂತರ ನಾಲ್ಕು ಗಂಟೆ ಆಗ್ತಾಯಿದೆ ನನ್ನ ಮಗನಿಗೆ ಮಾಮೂಲಿ ಕ್ರಿಕೆಟ್ ಕ್ಲಬ್ ಕಳಿಸ್ಬೇಕು ಇವಾಗ ಒಂದು ಕಡೆ ಟೀ ಇದ್ದೀನಿ ನನ್ನ ಹಸ್ಬೆಂಡ್ಗೆ ಅವನಿಗೆ ಜ್ಯೂಸ್ ಮಾಡೋಣ ಅಂತ ಜ್ಯೂಸ್ ಇದ್ದೀನಿ ನಾರ್ಮಲ್ ಜ್ಯೂಸ್ಗೆ ಯಾವಾಗಲೂ ಮಾಡೋ ಥರನೇ ಇವತ್ತು ಸ್ವಲ್ಪ ಚೇಂಜಸ್ ಅಷ್ಟೆ ಆ್ಯಪಲ್ ಮತ್ತು ಎರಡೂ ಮಿಕ್ಸ್ ಮಾಡಿ ಹಾಕ್ಕೊಡ್ತಾ ಇದ್ದೀನಿ ಅವನಿಗೆ ಅದ್ರ ಜೊತೆಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಡ್ತಾ ಇದ್ದೀನಿ ಈ ಥರ ಹಾಕ್ಕೊಡೋದ್ರಿಂದ ಅವ್ನು ಡ್ರೈ ಫ್ರೂಟ್ಸ್ನ ನೆನೆಸ್ಬಿಟ್ಟು ಕೊಟ್ಟರೆ ತುಂಬ ಒಳ್ಳೆಯದು ಅಂತಾರೆ ಅವನು ತಿನ್ನೋದು ಇಲ್ಲ ಏನ ಕೊಟ್ಟರೆ ಬಿಸಾಕ್ಬಿಡ್ತಾನೆ ನಮ್ಗೆ ಗೊತ್ತಿಲ್ಲದಿರಾನೆ ಅದಕ್ಕೋಸ್ಕರ ನಾನು ಈ ಥರ ಹಣ್ಣುಗಳ ಜೊತೆಗೆ ಮಿಕ್ಸ್ ಮಿಕ್ಸ್ ಮಾಡಿಕೊಟ್ರೆ ಸ್ವಲ್ಪ ಕುಡಿಯೋದು ಅಂದರೆ ಕುಡಿಯೋಕೆ ಗೊತ್ತಾಗಲ್ಲ ಅವನಿಗೆ ಇದಕ್ಕೆ ಡ್ರೈ ಫ್ರೂಟ್ಸ್ ಹಾಕಿದ್ದೀವಿ ಅಂದ್ಬಿಟ್ಟು ಅದಕ್ಕೋಸ್ಕರ ಈ ಥರ ಮಿಕ್ಸ್ ಮಾಡಿ ಕೊಟ್ಬಿಟ್ರೆ ತುಂಬ ಖುಷಿಯಿಂದ ತಿನ್ಕೊಂಬಿಡ್ತಾನೆ ನಾನು ನೈಟೇ ಓವರ್ನೈಟ್ ಡ್ರೈ ಫ್ರೂಟ್ಸ್ನ ನೆನೆಸಿಟ್ಟಿರ್ತೀನಲ್ಲ ಸ್ವಲ್ಪ ಜಾಸ್ತಿನೇ ನೆನೆಸಿಟ್ಬಿಡ್ತೀನಿ ಯಾಕಂದರೆ ಈಗ ನ ಬೆಳಗ್ಗೆ ಎದ್ದ ತಕ್ಷಣವೂ ಕೊಡ್ಬೋದು ಹಾಗೆಯೇ ಸಂಜೆ ಹೋಗ್ಬೇಕಾದ್ರೂ ಕೊಡ್ಬೋದು ಅಂದ್ಬಿಟ್ಟು ನಾನು ಸ್ವಲ್ಪ ಜಾಸ್ತಿ ಅಂದರೆ ಒನ್ ಡೇಗೆ ಎಷ್ಟು ಬೇಕೋ ಅಷ್ಟು ಡ್ರೈ ಫ್ರೂಟ್ಸ್ನ ನೆನೆಸಿಟ್ಕೊಳ್ತೀನಿ ಈಗ ಈ ಥರ ಡಿ ಏನೋ ಡೆಕೋರೇಷನ್ ಮಾಡಿಬಿಟ್ಟು ಅವನಿಗೆ ಈ ಥರ ಎಲ್ಲ ಕೊಟ್ಟರೆ ತುಂಬ ಇಷ್ಟಪಡ್ತಾನೆ ಅದಕ್ಕೋಸ್ಕರ ನಾನು ಎಳ್ನೀರೆಲ್ಲ ತರಿಸ್ತಾ ಇರ್ತೀನಲ್ಲ ಮನೆಗೆ ಆಗ ಸ್ಟ್ರಾ ಎಲ್ಲ ತರಿಸ್ಬಿಟ್ಟು ನಾನು ಎತ್ತಿಟ್ಕೊಳ್ತೀನಿ ಅಂದರೆ ನಾವು ಮನೆಗೆ ಎಳ್ನೀರೆಲ್ಲ ತಂದರೆ ಸ್ಟ್ರಾ ಯೂಸ್ ಮಾಡಲ್ಲ ಆಗ ಈ ಥರ ಜ್ಯೂಸ್ ಏನಾರ ಮಾಡ್ದೋಗ ಅವನಿಗೆ ಒಂದು ಸ್ಟ್ರಾಕ್ ಬಿಟ್ಕೊಟ್ಬಿಟ್ರೆ ಕ್ಲೀನಾಗಿ ಕುಡಿತಾನೆ ಅದೇ ಮಾಮೂಲಿ ಒಂದು ಲೋಟದಲ್ಲಿ ಈ ಥರ ಕಪ್ಪಲೆಲ್ಲ ಕೊಟ್ಟರೆ ಬಿಟ್ಬಿಡೋದು ಬೇಗ ಬಿಟ್ಬಿಡ್ತಾನೆ ಹೊಟ್ಟೆ ತುಂಬೋಗುತ್ತೆ ಅಂತಾನೆ ಈ ಥರ ಎಲ್ಲ ಸ್ಟ್ರಾಕ್ ಕೊಟ್ಟರೆ ತುಂಬ ಇಷ್ಟಪಡ್ತಾನೆ ಇವತ್ತು ನನ್ನ ಮಗಳಿಗೂ ಸ್ಟ್ರಾಕ್ ಕೊಟ್ಟಿದ್ದೆ ಅದಕ್ಕೆ ಅವಳನ್ನ ಹಾಕ್ತಾ ಇದ್ಲು ನನಗೆ ಪಾಪುನ ಅಂದ್ಬಿಟ್ಟು ತುಂಬ ನನಗೆ ಹಾಕ್ತಾ ಇದ್ಲು ಅವಳಿಗೆ ಸ್ಟ್ರಾಕ್ ಕೊಟ್ಟಿರೋದಕ್ಕೆ ಸರಿ ಈಗ ಇಬ್ಬರು ಹೋಗ್ತಾ ಇದ್ದಾರೆ ಅಂದರೆ ನನ್ನ ಹಸ್ಬೆಂಡ್ ಬಿಡಕ್ಕೆ ಹೋಗ್ತಾ ಇದ್ದಾರೆ ಹಂಗೆ ಆಫೀಸ್ಗೆ ಹೋಗ್ಬೇಕಾದ್ರು ಟೈಮ್ ಆಯಿತು ಅಂತ ಇದ್ದರು है <laughs> ನನ್ನ ಮಗಳಿಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ ಆಗಲ್ಲ ಅದೇನು ಅಂತ ಗೊತ್ತಿಲ್ಲ ಮುಖ ಮುಚ್ಕೊಂಡೇ ಇರ್ತಾಳೆ ಅದಕ್ಕೆ ಈ ಸಲ ನಾನು ವಿಡಿಯೋ ಮಾಡಿ ಆಗ್ತೀನಿ ಹಾಕ್ತೀನಿ ನೋಡು ಅಂತ ಹೇಳ್ತಾ ಇದ್ದೆ ಅದಕ್ಕೋಸ್ಕರ ಅವಳು ಮುಖ ಮುಚ್ಕೊಂಡು ತುಂಬಾ ತಾನೇ ಇದ್ಲು ಆದರೂ ಬಿಡಲಿಲ್ಲ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೋಡಿದ್ಮೇಲೆ ಏನಂತಾಳೋ ಗೊತ್ತಿಲ್ಲ ಈಗ ಸಂಜೆಗೆ ಎಲ್ ಸೈಡ್ಸ್ ಏನೂ ಇರಲಿಲ್ಲ ಸಾಂಬಾರು ಅಷ್ಟೇ ಅದಕ್ಕೆ ಬಳಕೆ ಬಜ್ಜಿ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಅಚ್ಚಕಾರದ ಪುಡಿ ಧನಿಯಾ ಪುಡಿ ಗರಂ ಮಸಾಲೆ ಸ್ವಲ್ಪ ಉಪ್ಪು ಅರಶಿನ ಮತ್ತು ಸ್ವಲ್ಪ ಸೋಡಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಇಷ್ಟು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಾ ಕಲಿಸ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರೋದು ತುಂಬ ನೀರು ಮಾಡ್ಕೊಳ್ಬಾರ್ದು ಬಜ್ಜಿ ಬೋಂಡ ಅಂದರೆ ಎಲ್ಲರೂ ತುಂಬ ದೂರನೇ ಆದರೆ ಇವತ್ತು ಬಾಳೆಕಾಯಿ ಇರೋದರಿಂದ ಸ್ವಲ್ಪ ಬಾಳೆಕಾಯಿ ಬಜ್ಜಿ ಮಾಡ್ತೀನಿ ಅಂತ ಹೇಳಿದ್ದೆ ಬಟ್ ಅದರಲ್ಲೂ ನನ್ನ ಮಗಳಿಗಿಷ್ಟ ಇಲ್ಲ ನನ್ನ ಮಗನಿಗೆ ಇಷ್ಟ ಇಲ್ಲ ಅವ್ರಿಗೆಲ್ಲ ಇಷ್ಟೇ ಎಲ್ಲ ತಿನ್ನಬೇಕು ಅಂದ್ರೇ ಆಗಲ್ಲ ಅದಕ್ಕೋಸ್ಕರ ಸ್ವಲ್ಪ ಮಾಡಿದೆ ಮಾಡಿದ ನಂತರ ಇನ್ನು ಅರ್ಧ ಬಾಳೆಕಾಯಿನ ಕಟ್ ಮಾಡಿಟ್ಟಿದ್ನಲ್ಲ ಅದನ್ನೇನು ಮಾಡಿಬಿಟ್ಟೆ ನಾನು ಹಾಗೇ ಡೀಪ್ ಫ್ರೈ ಮಾಡಿಬಿಟ್ಟೆ ಅಂದರೆ ಕಡಲೆ ಹಿಟ್ಟಿಗೆನೂ ಡಿಪ್ ಮಾಡ್ದಿರಾನೆ ಹಾಗೇ ಕಟ್ ಮಾಡಿರೋ ಬಾಳೆಕಾಯಿನ ಎಣ್ಣೆಗೆ ಹಾಕ್ಬಿಟ್ಟೆ ಯಾಕಂದರೆ ಹುಳಿಗೆ ನನ್ನ ಮಗಳಿಗಂತೂ ಬಜ್ಜಿ ಅಂದ್ರೇ ಆಗಲ್ಲ ಅದಕ್ಕೋಸ್ಕರ ಈ ಥರ ಡೈರೆಕ್ಟಾಗಿ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಪೆಪ್ಪರು ಮತ್ತು ಅಚ್ಚಕಾರದ ಪುಡಿ ಮತ್ತು ಉಪ್ಪು ಇಷ್ಟು ಹಾಕಿ ಮಿಕ್ಸ್ ಮಾಡಿಕೊಟ್ಟೆ ತುಂಬ ಚೆನ್ನಾಗಿತ್ತು ನನಗೆ ಬಾಳೆಕಾಯಿ ಬಜ್ಜಿಗಿಂತ ಸೈಡಲ್ಲಿ ಮಾಡಿದ್ನೆಲ್ಲ ಡೀಪ್ ಫ್ರೈ ಅದೇ ತುಂಬ ಇಷ್ಟ ಆಯಿತು ಇದೊಂಥರ ಚೆನ್ನಾಗಿತ್ತು ರೆಸಿಪಿ ಇದು ಅಷ್ಟೇ ಸ್ನ್ಯಾಕ್ಸ್ ಟೈಮ್ಗೆ ತುಂಬ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೂ ತಪ್ಪೀರ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು